ಇರುವಂತಹ ಸತೀಶ್ ಜಾರಕಿಹೊಳಿ ಮಾತಾಡಿದ್ದಾರೆ ಸರ್. ನಾವು ಗ್ಯಾರಂಟಿ ಕಾರ್ಡ್ ಅನ್ನ ಮನೆ ಮನೆಗೆ ಕೊಟ್ಟವಲ್ಲ, ಆ ರೀತಿ ಯೋಜನೆನೂ ಮನೆ ಮನೆಗೆ ಕೊಡಕ್ ಆಗಲ್ಲ, ಅದಕ್ಕೂ ಒಂದಷ್ಟು ಮಾನದಂಡಗಳು ಇರಬೇಕು. ಸರಿ ನೋಡಿ, ಈಗ ಹೆಣ್ಣು ಮಗಳು ನಿಜ ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳ್ತೀವಿ, ಮನೆ ಯಜಮಾನಿ ಅಂತ ಹೇಳ್ತೀವಿ. ನಿಮ್ ವೈಫ್ ಯಜಮಾನಿ, ನಿಮ್ ತಾಯಿನ ಯಜಮಾನಿ, ಕೊಡ್ತೀವಿ ಅಂತ ಹೇಳಿದೀವಿ. ವಿ ಸ್ಟ್ಯಾಂಡ್ ಬೈ ಅದರಲ್ಲೇ. ನನ್ನ ಯಾರು ಯಾರ ಅಕೌಂಟ್ಗೆ, ನಿಮ್ಮ ಅಕೌಂಟ್ ಕೊಡಕ್ ಆಗ್ತದಾ? ಕೆಲವು ಹೆಣ್ಮಕ್ಳು ಏನ್ ಮಾಡ್ಬಿಡ್ತಾರೆ ಅಂತಂದ್ರೆ, ಗಂಡದಿರು ಬರ್ಸ್ಕೊಬಿಡ್ತಾರೆ, ಪಾಪ ಅವ್ರು ಗೊತ್ತಿರಲ್ಲ, ಅವಿದ್ಯಾವಂತ ಇರ್ತಾರೆ. ಸೊ ಅದಕ್ಕೆ ನಾವು ಅದಕ್ಕೆ ನೇರವಾಗಿ ಆ ತಾಯಿಗೆ ಹೋಗ್ಬೇಕು, ಮನೆ ಯಜಮಾನಿಗೆ ಹೋಗ್ಬೇಕು, ಸಂಸಾರ ನಡೆಸೋರ್ಗೆ ಹೋಗ್ಬೇಕು. ಅಕೌಂಟ್ ಇಲ್ಲ ಅಂದ್ರೆ ಅಕೌಂಟ್ ಮಾಡಿಸ್ಬೇಕು, ಫೋಟೋ ಇಲ್ಲ ಅಂದ್ರೆ ಫೋಟೋ ಕೊಡಿಸ್ಬೇಕು. ಸಿ ಯಾರ್ಯಾರಿಗೋ ನಾವು ಹಂಗಂತ ನಾವು ಮಾಡೋಕ್ಕಾಗಲ್ಲ, ಮಾಡಬೇಕು, ಕೊಡಬೇಕು, ಗೌರವಕ್ಕಿರ್ಬೇಕು. ಈಗ ಪವರ್ ಬಿಲ್ಲೇನೋ ಆಯಿತು, ಬಾಡಿಗೆ ಮನೆ ಇರಲಿ ಇನ್ನೊಬ್ರು ಮನೆ ಇರಲಿ ಮಾಡಿ ಅದು ಲೆಕ್ಕಾಚಾರ ಹಾಕ್ಬಿಡ್ತಾರೆ, ಅದು ಬೇರೆ ವಿಚಾರ. ಒಂದನೇ ತಾರೆ ಕ್ಯಾಬಿನೆಟ್ ಇದೆ, ಎಲ್ಲ ಗೈಡೆನ್ಸ್ ತೊಗೊಂಡು ಬನ್ನಿ ಅಂತ ಹೇಳಿದೀವಿ ನಾವು. ನಮಗೂ ಎಷ್ಟು ಬೇಕು ಅಂತ ನಮಗೂ ಗೊತ್ತಿದೆ. ಏನು ಯಾರು ಆತಂಕ ಪಡಬೇಕಾದಿಲ್ಲ, ಯಾರು ಸ್ಟ್ರೈಕ್ ಈಕೆಲ್ಲ ಬೇಕಾದ್ರೆ ಮಾಡೋರಿಗೆ ನಾವೇನು ಬೇಡ ಅಂತ ಹೇಳೋದಿಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅವ್ರ ಧ್ವನಿ ಎತ್ತವ್ರಿಗೆ ಅಪೋಷನ್ನು ಅವ್ರು ಕೇಳ್ತಾ ಇರಬೇಕು, ನಾವು ಅವ್ರಿಗೆ ಹೇಳ್ತಾ ಇರಬೇಕು. ರಾಜಕಾರಣಲ್ಲೇನಪ್ಪ ಇದು, ಈಗ ನಿಮಗೂ ಬೇಕಾದಷ್ಟು ಚಾನಲ್ ಇದೆ, ನಿಮಗೂ ನ್ಯೂಸ್ ಬೇಕಲ್ಲಪ್ಪ, ಅವನ್ ಹಂಗಂದ ಇವನ್ ಹಿಂಗಂದ ಇವನ್ ಹಂಗಂದ ಅಂತ ಹೇಳ್ಬೇಕು. ಹಾಗೇನಿಲ್ಲ ಸರ್, ಅವ್ರು ಮಾತಾಡಿದ್ ನಾವು ತೋರಿಸಿಲ್ಲ, ಅದನ್ನೇ ಹೇಳ್ತಾ ಇರೋದು. ಈಗ ನಾನು ಹೇಳ್ತಾ ಇದ್ದೀನಿ, ನೀವು ದಯವಿಟ್ಟು ನನ್ನ ಪರವಾಗಿ ಅಪೀಲ್ ಮಾಡ್ಕೊಳ್ಳಿ, ಬಸವರಾಜ ಬೊಮ್ಮಾಯಿ ಸಾಹೇಬ್ರು ಕೇಳಿ, ಬೇರೆ ಯಾರ ಬಿಜೆಪಿ ಲೀಡರ್ಗಳು ಕೇಳಿ, ಕುಮಾರ್ ಅಣ್ಣ ಕೇಳಿ, 15 ಲಕ್ಷ ಅಕೌಂಟ್ಗೆ ಹಾಕ್ತೀವಿ ಅಂತ ಹೇಳಿದ್ರು, ಇಲ್ಲ 1 ಲಕ್ಷ ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳಿದ್ರು, ಇಲ್ಲ 10 ಗಂಟೆ ಕರೆಂಟ್ ಕೊಡ್ತೀವಿ. ಇವೆಲ್ಲ ಗೌರ್ಮೆಂಟ್ ಇತ್ತಲ್ಲ, ಡಬಲ್ ಇಂಜಿನ್ ಗೌರ್ಮೆಂಟ್. ಫಸ್ಟ್ ಅದಾಗ್ಲಿ, ಈಗಿನ್ನ ನಮ್ಗೆ ಇನ್ನ ಮಗು ಹುಟ್ಟಿನ 15 ದಿನ ಆಗಿಲ್ಲ, ಇನ್ನ ಬಟ್ಟೆ ಗಿಟ್ಟೆ ಸೈಜ್ ಗೀಜೆಲ್ಲ ಉಳಿತಾ ಇದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.